अय्यो ना निजवादिटलो अम्मा इदन यार निन्न मेल हाकिद्दो अजी अदु नंद अजी ए याको अदन्न अज्जी मेल हाक्ते इल्ल अत्ते आट आड्तिरुवाग कै तब्बिदोय्तु एन् मक्कळु नीवु हुळ हुप्पटे एल्ल इट्कोंडु आट आड्तारा थु ए सारी अज्जी वेरी वेरी सारी बेजार माड्कोबेडि सरि इन्नेनादरू आट आड होगु ए मंद टी आय्तेने ग्लास हाक्ता इदे अम्मा अष्टोत्तिगे नीन कूक्कोंडे सरि होगि बेग तगोंड बा अम्मा आ सत्य स्टील लोटदल्लि तंदियल्ल नंगू एल्लि कप्पुळ ससवळ्ळु तंदुबिडतीवि अंत अंदुकोंडिद्दे निन्नन्न इवत्तिंद नोड्ता इदीनि नीन अभ्यासगळु एनु अंत नंगे गोत्तिल्वा अदु गोत्तु अदन्न नी अडिगे मनेगे होगोदु अपरूप अल्ल अदक्के मर्तुबिट्टिर्तीनि अंदुकोंडे अम्मा ನಾನು ಏನು ಮಾಡಿದ್ರು ಕೊಂಕೆತ್ತಿತ್ತಿಯಲ್ಲ ಅದಕ್ಕೆ ನಾನು ಏನು ಕೆಲಸನೂ ಮಾಡಲ್ಲ ನಾಯಿತ ಕಣಮ್ಮ ಕುಡಿ ಈಗ ನಮ್ಮ ಪ್ಲಾನ್ ಸಕ್ಸೆಸ್ ಆಯ್ತು ಸಂಭವಾಮಿ ಯುಗೆ ಯುಗೆ ಕೆಟ್ಟವರಿಗೆಲ್ಲ ಹೋಗೆ ಹೋಗೆ नोड़क नीन काट कोट परिस्थिति ऐनगते अंत नीने नोड़ नगक इनमेल नी नग्तने इरबेकु चन्नागि नग्बेकु नोड़िया नम निंगोस्कर देवस्थान सेवे माड़ मेले नमक पवर् बंदुबिडतु हौदक्क आटोमेटिक हिंसे कड़ कड़मे आगोयतु देव्रे नम गैडिया कोट्टिरोदु शक्ति कोट्टिरोदु चुक्की अक्क संभव आमे युगे युगे अम्मा अत्ते होगे होगे इन स्वल्पोत्तले मंदाते ट्रेन ओडिसोक शुरु माड्तारे हाल इंद टॉयलेट गे टॉयलेट इंद हाल गे अदु नोडि ना मजा तगोळ्ळोण ಸಕ್ಕ ಟ್ರಿಲ್ಲಿಂಗ್ ಆಗಿರುತ್ತೆ ಸರಿ ಸರಿ ಇಲ್ಲಿ ಜಾಸ್ತಿ ಹೊತ್ತು ಇರೋದು ಬೇಡ ಅಲ್ಲಿ ಏನಾಗುತ್ತೋ ನೋಡೋಣ ಬಾ ಬಾ ಚುಕ್ಕಿ ಅಕ್ಕ विषय गोत्तागिबिट्रे नम कथे अष्टे बरुत्तु अक्का
जीवन रिस्क मात्र मजा सिगोदक साध्य अल्वा चेतु हूँ यारगेनु मोस मार्ते पाठ कल्ताी यस यस धर्मो रक्षति रक्षितः ಬರತು ನಂಗೆ ಭಯ ಆಗ್ತೈತೆ. ಏ ಏನು ಭಯ ಬೇಡ, ನಾವಿಲ್ವಾ ಪಾಪ. ಬೀಗ ಹಾಕೊಂಡಿದ್ದಾರೆ, ಪಾರ್ಟಿ ಒಳಗಡೆ ಇಲ್ಲ ಅನ್ಸುತ್ತೆ. ಬೀಗ ಹಾಕೊಂಡು ಮಲ್ಕೊಂಡಿರ್ತಾರೆ ಅನ್ಸುತ್ತೆ. ಇರು, ಕಿಟಕಿಯಿಂದ ನೋಡ್ಕೊಂಡು ಬರ್ತೀನಿ. ಚೇತು ಬಾ ಚೇತು, ನಾವಿಬ್ರು ಹೋಗ್ಬಿಡೋಣ. ನನಗೆ ಯಾಕೋ ತುಂಬ ಭಯ ಆಗ್ತೈತೆ, ನಾವೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಮ್ಮ ಕತೆ ಅಷ್ಟೇ. ನಾನು ಇಲ್ವಾ ಅಕ್ಕ, ನೀನು ಯಾಕೆ ಹೆದರ್ಕೊತೀಯಾ? ನನಗೆ ಅದೇ ಭಯ ಆಗ್ತಿರೋದು, ಅವ್ರು ನಿಮ್ಮಿಬ್ರಿಗೂ ಹೊರ್ದುಬಿಟ್ರೆ. ಚಾನ್ಸೇ ಇಲ್ಲ, ಎದ್ದಿದ ತಕ್ಷಣ ಬಾತ್ರೂಮ್ಗೆ ಓಡೋಗ್ತಾರೆ. ರೂಮಲ್ಲಿ ಯಾರೂ ಕಾಣಿಸ್ತಿಲ್ಲ. ಮತ್ತೆ ನಲ್ಲೋಗಿರೋದಣ್ಣ, ಇನ್ನೆಲ್ಲಿರ್ತಾರೆ? ನಮ್ಮ ಅಮ್ಮ ಜೊತೆ ಅರಟೆ ಹೊಡ್ಕೊಂಡು ನಮ್ಮ ರೂಮಲ್ಲೇ ಇರ್ತಾರೆ, ಬನ್ನಿ ನೋಡೋಣ. ನೀವ್ ಮೈ ಮರ್ತು ಕಾಲ್ ಜಾರಿ ಬಿದ್ದು ಸೊಂಟ ಮುರ್ಕೊಂಡು ಬೇರೆವರ ಮೇಲೆ ಆಪಾದನೆ ಮಾಡೋದು ಅಷ್ಟು ಸರಿಯಲ್ಲ ಬಿಡಿ. ಅಯ್ಯೋ ಅಮ್ಮ, ಏನ್ ಮಂದ ನೀನು? ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ನಿನಗೆ ನಂಬಿಕೆನ ಬರ್ತಾ ಇಲ್ವಾ? ಅಯ್ಯೋ ದೇವ್ರೆ, ಆಗ್ಲೇ ಹೇಳ್ದೆ ತಾನೆ, ನೀವ್ ಅಲ್ಲಿ ಬಿದ್ದಿದ್ದು ಸ್ವಯಂಕೃತ ಅಪರಾಧ. ಅಲ್ಲಿ ಬೇರೆ ಯಾರೋ ಬಂದು ನಿಮ್ಮನ್ನ ಬೀಳ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಅತ್ತೆ ಹೇಳ್ತಿರೋದ್ರಲ್ಲಿ ನಿಜ ಇದೆ ಅಮ್ಮ. ಯಾರೋ ಬೇಕು ಅಂತಾನೆ ಅತ್ತೆನ ಬೀಳ್ಸಿದ್ದಾರೆ. ಅಯ್ಯೋ ತನುಷ್, ನಿನಗೇನಾಯ್ತು? ನೀನು ಇವ್ರ ಜೊತೆ ಸೇರ್ಕೊಂಡು ಎಡವಟ್ಟಾಗ್ಬಿಟ್ಯೋ ಹೇಗೆ? ಅಯ್ಯೋ, ಅವನ್ ಹೇಳ್ತಾ ಇರೋದು ನಿಜ ಮಂದ. ಮೊದ್ಲು ಅವನ್ ಏನ್ ಹೇಳ್ತಾ ಇದ್ದಾನೆ ಅಂತ ಕಿವಿ ಕೊಟ್ಟು ಕೇಳು, ಆಮೇಲೆ ಅರ್ಚಾಡು. ಪಾ ದೇವ್ರೇ, ಈ ಸೊಂಟ ಯಾವಾಗ ಸರಿ ಹೋಗುತ್ತೋ? ಸರಿ, ಅದು ಏನು ಹೇಳಬೇಕು ಅಂತ ಇದೆಯೋ ಬೇಗ ಹೇಳಿ ಮುಗಿಸು. ಅಮ್ಮ, ನಾನು ನಿನ್ನ ಮಗ ಅಮ್ಮ, ಅಷ್ಟು ಚೀಪಾಗಿ ಯಾವುದೋ ಒಂದು ವಿಷಯನ ಜಡ್ಜ್ ಮಾಡಲ್ಲ. ಇನ್ನೋಡು, ಈ ಬಟ್ಟೆನ ಇಟ್ಕೊಂಡೆ ನಾನು ಗೆಸ್ ಮಾಡಿದ್ದು, ಜಡ್ಜ್ ಮಾಡಿದ್ದು. ಅಯ್ಯೋ, ಅದು ಯಾವುದೋ ಬಟ್ಟೆ ಇಟ್ಕೊಂಡು ಜಡ್ಜ್ ಮಾಡಿದೆ, ಗೆಸ್ ಮಾಡಿದೆ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ನೀನೇನು ಜಡ್ಜ್ ಮೊಮ್ಮಗ ಅಂತ ಪ್ರೂವ್ ಮಾಡ್ತಾ ಇದೆಯಾ? ಅಮ್ಮ, ಈ ಬಟ್ಟೆ ಯಾರ ಕೈಲಿತ್ತು ಹೇಳು? ಜಾರ್ ಬಿದ್ದಾಗ ಈ ಬಟ್ಟೆ ಚುಕ್ಕಿ ಕೈಲಿತ್ತು. ಅಮ್ಮ, ನೀ ಅವಳಿಗೆ ಬೈದಿಯಲ್ಲ, ಅವಾಗ ಈ ಬಟ್ಟೆ ಅವಳ ಕೈಲಿ ಇದ್ದಿದ್ದನ್ನ ನಾನ್ ನೋಟಿಸ್ ಮಾಡಿದ್ದೀನಿ. ಆಮೇಲೆ ಹೋಗಿ ನೋಡಿದ್ರೆ ಎಣ್ಣೆ ಬಾಟಲ್ ಜೊತೆ ಈ ಬಟ್ಟೆ ಇತ್ತು. ಸೊ ಚುಕ್ಕಿನ ಈ ಕೆಲಸ ಮಾಡಿರ್ತಾಳೆ. ಹೌದು ಮಂದ, ಅವ್ನು ಹೇಳ್ತಾ ಇರೋದು ನಿಜ. ಅಂದ್ರೆ ಏನು, ನಿಮ್ಮಿಬ್ರ ಪ್ರಕಾರ ಇದನ್ ಮಾಡಿರೋದು ಚುಕ್ಕಿ ಅಂತನಾ? ಅವಳಲ್ದೆ ಇನ್ಯಾರು ಇರ್ತಾರೆ ಮಂದ? ನಮ್ಗಿರೋ ದೊಡ್ಡ ಶತ್ರು ಅಂದ್ರೆ ಅವಳೆ. ಇಂಥ ಚೀಪ್ ಕೆಲಸ ಮಾಡೋದಕ್ಕೆ ಅವಳಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀವು ಸುಮ್ಮನೆ ಇರ್ತೀರಾ? ನಾವ್ ಆ ಚುಕ್ಕಿ ಕೊಟ್ಟಿರೋ ಟಾರ್ಚರ್ಗೆ ಅವಳು ಬಂದು ಎಣ್ಣೆ ಹಾಕಿ ನಿಮ್ಮನ್ನ ಬೀಳ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ನಂಬಲ್ಲ. ಅಮ್ಮ ನಂಬಮ್ಮ, ಇವತ್ ನೀನ್ ಈ ವಿಷಯನ ಇಲ್ಲೇ ಬಿಟ್ಬಿಟ್ರೆ ನಾಳೆ ಮ್ಯಾಟ್ರು ದೊಡ್ಡದಾಗತ್ತೆ, ಬೇರೆ ಬೇರೆ ವಿಷಯಕ್ಕೆ ಟರ್ನ್ ಆಗತ್ತೆ. ಈಗೇನೋ, ಆ ಚುಕ್ಕಿನ ಕರೆದು ವಿಚಾರಿಸ್ಬೇಕು ಅಷ್ಟೇ ತಾನೆ? ಹೌದು ಮಂದ, ಆ ಚುಕ್ಕಿನ ಕರೆಸಿ ಕಪಾಳಕ್ಕೆ ನಾಲ್ಕು ಬಾರಿಸಿದ್ರೆ ಸತ್ಯ ಏನು ಅಂತ ಅವಳೆ ಒಪ್ಕೋತಾಳೆ. ಧನುಷ್ ಹೋಗೋ, ಬೇಗ ಹೋಗೋ, ಹೇಳ್ಕೊಡ್ಬಾ ಅಪ್ಪ ದೇವ್ರೇ. ಸರಿ ಅತ್ತೆ, ಅದಕ್ಕೆ ನೀವ್ ರೆಸ್ಟ್ ಮಾಡಿ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ರೆಸ್ಟ್ ತಗೊಳ್ಬೇಕಾಗುತ್ತೆ.
ಚುಕ್ಕಿ ನೀನ್ ಇಲ್ಲೇ ಇದ್ಯಾ? ಬನ್ನಿ ಬನ್ನಿ, ಅಮ್ಮನ ಹತ್ತಿನ ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ. ಯಾಕ ನಿನಗ್ ನಾನು ಇಲ್ಲಿ ಕಾರಣ ಹೇಳ್ತಾ ಕೂತ್ಕೋಬೇಕಾ? ಅಥವಾ ಅಮ್ಮನ ಹತ್ರ ಹೋಗಿ ಚುಕ್ಕಿ ಬರಲ್ಲ ಅಂತ ಹೇಳಿದ್ಲು ಅಂತ ಹೇಳ್ಬಿಡ್ಲ? ಅಯ್ಯೋ, ನಾನೇನ್ ಬರಲ್ಲ ಅಂತ ಹೇಳ್ದೆ? ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿನ್ಬೇಡ. ಬಾ ಅಂದ್ರೆ ಬರತ್ ಕಲಿ ಬಾ. ನೀವ್ ಚುಕ್ಕಿ ಜೊತೆ ಅಲ್ಲ, ಅವಳ ನೆರಳ ಜೊತೆನು ಮಾತಾಡೋ ಹಾಗಿಲ್ಲ, ಆಟ ಆಡೋ ಹಾಗಿಲ್ಲ, ನೋಡೋ ಹಾಗಿಲ್ಲ. ಅಮ್ಮ ಅತ್ತೆ ಹೇಳಿದ್ನೆಲ್ಲ ಮರ್ತೋಗ್ಬಿಟ್ಯಾ? ಈ ಹುಡುಗ ಬುದ್ಧಿ ಹುಡುಗರ ಜೊತೆ ಸೇರ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಹೇಳಿದ್ರು. ಅವ್ರುಗಳಷ್ಟೆಲ್ಲ ಹೇಳದ್ಮೇಲೂ ಇವ್ರಗಳ ಜೊತೆ ಇನ್ನೂ ಓಡಾಡ್ತಿದ್ಯಾಲ್ವಾ ನೀನು? ಅದು ಆಗಲ್ಲ. ಸರಿ ಸರಿ, ನನಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಬೇಡ. ಆಕ್ಚುಲಿ ವಿಷಯ ಇದಲ್ಲ, ನೀನಿನ್ನು ದೊಡ್ಡ ವಿಷಯದಲ್ಲೇ ಸಿಗಾಕೊಂಡಿದ್ಯಾ. ನಿನ್ ಕುತಂತ್ರ ಎಲ್ಲ ಬಯಲಾಗಿದೆ. ನಡಿ ನಡಿ, ಇದೇ ನಿನಗೆ ಇವತ್ತು. ಚುಕ್ಕಿ ಅಕ್ಕ, ನೀನೇನ್ ತಪ್ಪು ಮಾಡಿದ್ಯ ಅಂತ ಅವ್ರ ನಿನ್ನ ಕರೀತಿದಾರ? ಏಯ್, ಅವಳು ಏನ್ ತಪ್ಪು ಮಾಡಿದಾಳೆ, ಏನಕ್ಕೆ ಕರ್ಕೊಂಡು ಹೋಗ್ತಿದೀವಿ ಅಂತ ನಿನಗೆ ಹೇಳೋ ಅಗತ್ಯ ಇಲ್ಲ. ಚುಕ್ಕಿ ಮೇಡಮ್, ನಾವು ದಯವಿಟ್ಟು. ಚುಕ್ಕಿ ಅಕ್ಕ, ನಾವು ನಿಮ್ ಜೊತೆ ಬರ್ತೀವಿರಕ್ಕ? ಏಯ್, ಯಾರು ಬರೋದ್ ಬೇಕಾಗಿಲ್ಲ. ಈ ತನುಷು ಒಂದ್ಸತಿ ಹೇಳಿದ್ಮೇಲೆ ಮುಗಿದೋಯ್ತು. ಅಮ್ಮ ಹೇಳಿರೋದು ಚುಕ್ಕಿನ ಮಾತ್ರ ಕರ್ಕೊಂಬರಕ್ಕೆ. ಏನೇನು ನೋಡ್ಕೊಂಡು ನಿಂತಿದ್ಯಾ? ಬಾ. ಏನೋ ಮಾಡೋದು ಇವಾಗ, ನಾವ್ ಎಣ್ಣೆ ಸುರಿದಿರೋದವ್ರಿಗೆ ಏನಾದ್ರೂ ಗೊತ್ತಾಯ್ತಾ? ಚಾನ್ಸೇ ಇಲ್ಲ ಅಣ್ಣ. ಮತ್ತೇನಕ್ ಕರ್ಕೊಂಡು ಹೋಗ್ತಿದಾರ? ಗೊತ್ತಾಗ್ತಾ ಇಲ್ಲ ಅಣ್ಣ. ಸರಿ, ಹಿಂಭಾಗದ ಕಿಟಕಿಯಿಂದ ನೋಡೋಣ ಬಾ. ಸರಿ ಅಣ್ಣ. ಏನೇನಿ ನೋಡ್ಕೊಂಡು ನಿಂತಿದ್ಯಾ? ನಡಿ. ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ಬಾರೇಲಿ. ಅಮ್ಮೋರೆ, ನಿಮ್ಗ್ ತುಂಬಾ ಕೋಪ ಬಂದಿದೆ ಅನ್ಸುತ್ತೆ. ನೀನ್ ಮಾಡಿರೋ ಮನೆ ಹಾಳು ಕೆಲ್ಸಕ್ಕೆ ಕೋಪ ಬರದೆ ಇನ್ನೇನಾಗುತ್ತೆ? ನಮ್ಮ ಮತ್ತೆ ಸೊಂಟ ಮುರ್ಸಿ ಮಲ್ಸೋ ಅಷ್ಟು ಪೊಗ್ರ ನಿಂಗೆ? ಇಲ್ಲ, ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ.
ಅಂತಂಬರ್ನ ಯಾರು ಹೇಳಿದ್ದು ದಡಮ್ಮ ಯಾರು ಯಾಕೆ ಹೇಳಬೇಕು ಸಾಕ್ಷಿ ನನ್ನ ಕಣ್ಣೆದ್ರಿಗೆ ಇದೆ ನೋಡಿಲಿ ಚುಕ್ಕಿ 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 ನಾನು ನಿಮ್ಮ ಸಂತಂಬರ್ನ ಯಾರು ಹೇಳಿದ್ದು ದಡಮ್ಮ ಯಾರು ಯಾಕೆ ಹೇಳಬೇಕು ಸಾಕ್ಷಿ ನನ್ನ ಕಣ್ಣೆದ್ರಿಗೆ ಇದೆ ನೋಡಿಲಿ ಬೆವರ್ತಿದಳೆ ಅಂತ ನಾನು ಈ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಟ್ಟಿದ್ದಕ್ಕೆ ಹೀಗೆ ಹೆದರ್ಕೊಂಡು ಸಾಯ್ತಿರೋದು ಇಲ್ಲ ಅಂತ ಕೆಲಸ ನಾನು ಏನು ಮಾಡಿಲ್ಲ ಮೊದಲೇ ನನಗೆ ನಿಮ್ಮ ಕಂಡ್ರೆ ಭಯ ಏಯ್ ನಮ್ಮ ಹತ್ರನೇ ನಾಟಕ ಆಡ್ತಾ ಇದೀಯಾ ಅಪ್ಪನ ಮದ್ಕೆ ಮೆಟ್ಲು ಇಟ್ಕೊಂಡು ಹೋಗುವಾಗ ಎಣ್ಣೆ ಹಾಕಿ ಅವ್ರು ಬೀಳೋ ಹಾಗೆ ಮಾಡಿ ಈಗೇನು ಗೊತ್ತಿಲ್ಲ ಅನ್ನೋ ಥರ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೀಯಾ ನಮ್ಮ ಪ್ಲಾನ್ನೆಲ್ಲ ಗೆಸ್ ಮಾಡಿ ಪಾಪ ಚುಕ್ಕಿ ಹಾಕನ್ ತಪ್ಪು ತಿಳ್ಕೊತಾ ಇದಾರಲ್ಲ ಏನ್ ಮಾಡೋದು ಇವಾಗ ನಾವೇನಾದ್ರೂ ಮಾಡ್ಲೇಬೇಕಣ್ಣ ಇಲ್ಲಾಂದ್ರೆ ಎಡವಟ್ಟಾಗತ್ತೆ ನೀನ್ ಈ ರೀತಿ ಹೆದರ್ಕೊಂಡಿದ್ಯಾ ಅಂತ ನಾವು ಅನ್ಕೊಂಡಾಗ್ಲೆ ನಮ್ ರೂಮಿಗೆ ನುಗ್ಗಿ ಡೈರಿ ಕದಿಯೋದಕ್ಕೆ ನೋಡಿದ್ದು ಸೋಪಲ್ ಒತ್ತಿ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಬಂದು ನಮ್ ರೂಮ್ ನುಗ್ಗಿರೋ ಕ್ರಿಮಿನಲ್ ನೀಲು ಈಗ ಈ ಕೆಲಸ ನೀನ್ ಮಾಡಿರಲ್ವಾ ನಿಜ ಹೇಳೆ ಒಪ್ಕೋ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳು ಎರಡು ಲೇಡಿ ವಿಲ್ಲನ್ನು ಜೊತೆಗೆ ಒಂದು ಮರಿ ಮಾಸ್ಟರ್ ವಿಲ್ಲನ್ನು ಚುಕ್ಕಿ ಇವರೆಲ್ಲ ಸೇರಿದ್ದಾರೆ ಅಂದ್ರೆ ಭಾರಿ ಎನ್ಕ್ವೈರಿ ನಡೀತಿರ್ಬೇಕು ಎನ್ಕ್ವೈರಿನೇ ಇವತ್ ನಿನ್ನ ಹೆಂಡತಿ ಸೊಂಟ ಮುರ್ಕೊಂಡು ಬಿದ್ದಿರೋದಕ್ಕೆ ಕಾರಣ ಯಾರು ಗೊತ್ತಾ ಈ ಚುಕ್ಕಿನೇ